Hello friends, ellarigu namaskaragalu. Smitha's Magic Cards ge nimagellarigu swagata. Friends, nanu ivattu nimage kubera pooje yav riti madodu antu heli torskodana ankondidini. Last video dalli nanu kubera rangoli hakodu yav riti anta torskottidini. Ivattu kubera pooje madodu yav riti anta torskotta idini. Ee kubera pooje madodrinda yenella prayojanagalive jothele yav tara nam samasyegalna solve madkobodu hage kubera deepana yav riti hachbeku hage prasada yen madkobeku eshtu varagalu ee pooje madbeku ee pooje madodrinda namage yenella samasyegalu bagiharitave pratti ondu ivattu nanu ನಿಮ್ಮ ಜೊತೆ ಡಿಟೇಲ್ ಆಗಿ ವಿಡಿಯೋನ ತೋರಿಸ್ಕೊಡ್ತಾ ಹೋಗ್ತೀನಿ ಫ್ರೆಂಡ್ಸ್. ಹಾಗೆನೇ ಈ ಪೂಜೆ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಕ್ಕಿಂತ ಮೊದಲು ನಾವು ಈ ಪೂಜೆ ಮಾಡಬೇಕಾದ್ರೆ ಏನೆಲ್ಲ ಸಾಮಗ್ರಿಗಳನ್ನ ನಾವು ಜೋಡಿಸ್ಕೋಬೇಕು ಅಂತೇಳಿ ಮೊದಲು ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ. ನೋಡಿ, ಕುಬೇರೆ ಪೂಜೆ ಮಾಡ್ಕೋಬೇಕು ಅಂದರೆ ಮೊದಲು ನಾವು ಒಂದು ಲಕ್ಷ್ಮಿ ಫೋಟೋ ರೆಡಿ ಮಾಡ್ಕೋಬೇಕು. ನಾನು ಗೊರುವನಹಳ್ಳಿ ಲಕ್ಷ್ಮಿ ಫೋಟೋ ತೊಗೊಂಡಿದ್ದೀನಿ. ನಾನು ಇದನ್ನು ವ್ರತ ಮಾಡ್ತಾ ಇದ್ದೆ ಒಂದು 10 ವರ್ಷದ ಕೆಳಗೆ. ಹಾಗಾಗಿ ನಾನು ಆಗಿಂದನೂ ಇದೇ ಫೋಟೋಕ್ಕೆ ನಾನು ಪೂಜೆ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ, ಈ ಫೋಟೋದಲ್ಲಿ ಅಷ್ಟಲಕ್ಷ್ಮಿಯರು ಕೂಡ ಇದ್ದಾರೆ, ಮಧ್ಯದಲ್ಲಿ ಶ್ರೀಚಕ್ರ ಇದೆ, ಹಾಗೇನೇ ಗೊರುವನಹಳ್ಳಿ ಮಹಾಲಕ್ಷ್ಮಿ ಕೂಡ ಫೋಟೋ ಇದೆ. ಇದು ತುಂಬಾ ಶ್ರೇಷ್ಠ ಈ ವ್ರತ ಮಾಡೋದ್ರಿಂದ. ಹಾಗೇನೇ ಈ ವ್ರತ ಮಾಡಿಬಿಟ್ಟು ನಾವು ಗೊರುವನಹಳ್ಳಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕು. ನಾವು ಅಂದ್ಕೊಂಡಿದ್ದು ಏನು ಮನಸ್ಸಲ್ಲಿ ನಾವು ಅಂದ್ಕೊಂಡಿರ್ತೀರೋ ಖಂಡಿತನೂ ಆಸೆ ಈಡೇರುತ್ತೆ. ನೀವು ಬೇಕಾದರೆ ನೀವು ವ್ರತ ಮಾಡ್ಕೊಳ್ಳಿ. ಹಾಗೆಯೇ ನಾವು ಇನ್ನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದರೆ ತುಂಬ ಜನಕ್ಕೆ ಮದುವೆ ಆಗ್ತಾ ಇರಲ್ಲ, ತುಂಬ ವಿಘ್ನಗಳು ಬರ್ತಾ ಇರುತ್ತೆ. ಅಂಥವರು ನೀವು ಆ ಗೊರುವನಹಳ್ಳಿಗೆ ಹೋಗಿ ಬೇಡ್ಕೊಂಡು ನಾನು ಹಿಂಗೆ ಪೂಜೆ ಮಾಡ್ತೀನಿ ಅಂತ ಹೇಳಿ ಬೇಡ್ಕೊಂಡು ನೀವು ಅಲ್ಲಿಂದ ಒಂದು ಬಾಕ್ಸಲ್ಲಿ ಒಂದು ಕಾಯಿನ್ ಕೊಡ್ತಾರೆ, ಒಂದು ಮಹಾಲಕ್ಷ್ಮಿ ಕಾಯಿನ್ ಕೊಡ್ತಾರೆ, ಜೊತೆಲಿ ಒಂದು ತಾಳಿ ಮತ್ತು ಕರಿಮಣಿ ಮತ್ತು ಆ ಹವಳ ಇಷ್ಟನ್ನೂ ಒಂದು ಬಾಕ್ಸಲ್ಲಿ ಹಾಕ್ಕೊಟ್ಟಿರ್ತಾರೆ. ನೀವು ತೊಗೊಂಡು ಬಂದು ಮನೇಲಿಟ್ಟು ಪೂಜೆ ಮಾಡಿ ಖಂಡಿತವಾಗ್ಲೂ ನಿಮ್ಮ ಮನೇಲಿ ಯಾರು ಏನೇ ಮದುವೆ ಬಗ್ಗೆ ತೊಂದರೆ ಇದ್ದರೂ ಕೂಡ ಎಲ್ಲ ನಿರ್ವಿಘ್ನವಾಗಿ ನೆರವೇರ್ತವೆ. ಹಾಗೆಯೇ ನೆಕ್ಸ್ಟು ನೋಡಿ, ನಾನು ಮಹಾಲಕ್ಷ್ಮಿ ಫೋಟೋ ತೋರಿಸಿದ್ರಿ. ಅದ್ರ ನೆಕ್ಸ್ಟ್ ಏನು ಬೇಕಪ್ಪ ಅಂತಂದರೆ ಅರಿಶಿನ, ಕುಂಕುಮ, ಅಕ್ಷತೆ ಬೇಕು, ಹಾಗೆ ದೀಪ ಬೇಕು. ಈ ದೀಪದ ಬಗ್ಗೆ ನಾನು ನೆಕ್ಸ್ಟು ನಿಮಗೆ ಇನ್ನೊಂದು ಸ್ವಲ್ಪ ವಿಷಯಗಳನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗೆಯೇ ಈ ಪೂಜೆ ಮಾಡಬೇಕು ಅಂತಂದರೆ ನಮಗೆ ಕೆಂಪು ಮತ್ತು ಹಳದಿ ಹೂವು ನೀವು ತಗೊಳ್ಳೇಬೇಕು. ಹಾಗಾಗಿ ನಾನು ರೋಸು ಮತ್ತು ಸೇವಂತಿಗೆ ಹೂವು ತೊಗೊಂಡಿದ್ದೀನಿ. ಆಮೇಲೆ ಶ್ರೀಗಂಧ ಬೇಕು ಮೇಯ್ನ್. ಇದಕ್ಕೆ ನಾನು ಶ್ರೀಗಂಧನೂ ಕೂಡ ಆಲ್ರೆಡಿ ತೆಯ್ದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಈ ಪೂಜೆ ಮಾಡಬೇಕಂದ್ರೆ ನಾವು ಎಳ್ಳೆಣ್ಣೆನೇ ಉಪಯೋಗಿಸ್ಕೋಬೇಕು. ಹಾಗಾಗಿ ನಾನು ಎಳ್ಳೆಣ್ಣೆ ತೊಗೊಂಡಿದ್ದೀನಿ. ಹಾಗೆ ಈ ಪೂಜೆ ಶುರು ಮಾಡೋದಕ್ಕಿಂತ ಮುಂಚೆ ನಾವು ಒಂದು ರಂಗೋಲಿ ಹಾಕೋಬೇಕು. ಇದಕ್ಕೆ ಕುಬೇರ ರಂಗೋಲಿ ಅಂತಾರೆ. ನಾವು ಈ ಕುಬೇರ ಪೂಜೆ ಮಾಡಬೇಕಾದ್ರೆ ನಾವು ಇದೇ ಕುಬೇರ ರಂಗೋಲಿನೇ ಮೊದಲು ಹಾಕೋಬೇಕಾಗಿರೋದು. ನಾನು ಈ ರಂಗೋಲಿನ ಆಲ್ರೆಡಿ ನಾನು ನಿಮ್ಮ ಜೊತೆ ಲಾಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ, ನೀವು ಅದನ್ನೂ ನೋಡ್ಬೋದು. ನಿಮಗೆ ಗೊತ್ತಿಲ್ಲ ಅಂತಂದರೆ ನಾನು ಹೊಸದಾಗಿ ಕಲಿಯೋರ್ಗೂ ಕೂಡ ನಾನು ಈಗ ಮತ್ತೆ ರಿಪೀಟ್ ನಾನು ನಿಮಗೆ ಈ ರಂಗೋಲಿನ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ರೀತಿ ರಂಗೋಲಿ ಹಾಕ್ಕೋಬೇಕು. ನೋಡಿ, ಈಗ ರಂಗೋಲಿ ಕೂಡ ಹಾಕಿದ್ದಾಯಿತು. ಕುಂಕುಮ ಅರಿಶಿನ ಯಾವ ರೀತಿ ಇಡಬೇಕಪ್ಪ ಅಂತಂದರೆ ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ, ಮಧ್ಯದಲ್ಲಿ ನಾವು ಮೊದಲು ಅರಿಶಿನ ಕುಂಕುಮ ಇಡಬೇಕು. ಅದರ ನಂತರ ತುದಿ ತುದಿಯಲ್ಲಿ ಅಂದರೆ ಮೂಲೆಯಲ್ಲಿ ಇರುತ್ತಲ್ಲ ಅಲ್ಲಿಗೆ ನಾವು ಅರಿಶಿನ ಇಟ್ಬಿಟ್ಟು ಅದರ ನಂತರ ಕುಂಕುಮ ಇಡಬೇಕು. ಅದು ಒಂದು ವಿಧಾನ. ಹಾಗಾಗಿ ನೀವು ಇದೇ ರೀತಿಯೇ ರಂಗೋಲಿ ಹಾಕ್ಕೊಂಡು ಅದರ ನಂತರ ನೀವು ಕುಬೇರ ಪೂಜೆ ಮಾಡ್ಕೋಬೇಕಾಗುತ್ತೆ. ಹಾಗೆಯೇ ನಾವು ಸುತ್ತ ಏನು ಬಾರ್ಡರ್ ಹಾಕಿದ್ದೀವೋ ಅದಕ್ಕೂ ಕೂಡ ನಾವು ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡ್ಕೋಬೇಕು. ನೋಡಿ, ಕುಬೇರ ರಂಗೋಲಿ ಹಾಕಿದ್ದಾಯಿತು. ನೆಕ್ಸ್ಟ್ ಇವಾಗ ನಾವು ಫೋಟೋ ಇಡಬೇಕು. ಫೋಟೋ ಇಡೋಕ್ಕಿಂತ ಮುಂಚೆ ನಾವು ಅದಕ್ಕೆ ಶ್ರೀಗಂಧ ಹಚ್ಚಿಬಿಟ್ಟು ಅದಿನ ನಂತರ ಅರಿಶಿನ ಕುಂಕುಮ ಹಚ್ಕೋಬೇಕಾಗುತ್ತೆ. ನೀವು ಈ ಗೊರುವನಹಳ್ಳಿ ಮಹಾಲಕ್ಷ್ಮಿ ಫೋಟೋನೇ ಇಡಬೇಕು, ಆ ಥರ ಏನಿಲ್ಲ. ಮಹಾಲಕ್ಷ್ಮಿ ಫೋಟೋನೂ ಇಟ್ಟರೆ ತುಂಬಾ ಒಳ್ಳೆಯದು. ಮಹಾಲಕ್ಷ್ಮಿ ಫೋಟೋನೇ ತೊಗೋಬೇಕು, ಹೊಸದಾಗಿ ತೊಗೊಳ್ಳೋರು ಏನಾರು ಇತ್ತು ಅಂತಂದರೆ ಅವರಿಗೆ ನಾನು ಒಂದು ಐಡಿಯಾ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ಒಂದು ಶ್ರೀಚಕ್ರ ಇರೋ ಥರ ಫೋಟೋನೇ ತೊಗೊಳ್ಳಿ. ಶ್ರೀಚಕ್ರ ಪೂಜೆ ಮಾಡೋದ್ರಿಂದ ತುಂಬ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ. ಹಾಗಾಗಿ ಅದೇ ರೀತಿ ಇರದೆ ಫೋಟೋ ತೊಗೊಳ್ಳಿ. ಇಲ್ಲ, ಮನೆಯಲ್ಲಿ ಮಾಮೂಲಿ ಲಕ್ಷ್ಮೀ ಫೋಟೋ ಇದೆ ಅಂತಂದರೂ ಅದನ್ನು ಇಟ್ಟು ನೀವು ಪೂಜೆ ಮಾಡ್ಬೋದು, ಒಳ್ಳೆಯದಾಗುತ್ತೆ, ತೊಂದರೆ ಇಲ್ಲ. ಹಾಗೆಯೇ ಈ ಪೂಜೆಗಳನ್ನ ಎಷ್ಟು ವಾರಗಳು ಮಾಡಬೇಕಪ್ಪ ಅಂತಂದರೆ 7 ವಾರಗಳು ಮಾಡಬೇಕು. ಅಂದರೆ ಈ 7th ಅಷ್ಟೇ ಈ ಪೂಜೆ ಮಾಡ್ಕೋಬೇಕಾಗುತ್ತೆ. ತುಂಬಾ ಒಳ್ಳೆಯದಾಗುತ್ತೆ ಈ ಪೂಜೆ ಮಾಡೋದ್ರಿಂದ. ಹಾಗೆಯೇ ನಾವು ಈ ಪೂಜೆನ ಯಾವ ಸಮಯದಲ್ಲಿ ಮಾಡಬೇಕಪ್ಪ ಅಂತಂದರೆ ನೀವು ಈ ಸಂಜೆ ಹೊತ್ತು 6 ಗಂಟೆ ಮೇಲೆ, ಅಂದರೆ ಸೂರ್ಯ ಮುಳುಗಿದ ನಂತರ ನಾವು ಈ ಪೂಜೆ ಶುರು ಮಾಡಬೇಕು. ಇಲ್ಲಾಂದರೆ ಬೆಳಗ್ಗೆ ಹೊತ್ತು ಮಾರ್ನಿಂಗ್ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ನಾವು ಈ ಪೂಜೆನ ಕಂಪ್ಲೀಟ್ ಮಾಡ್ಕೋಬೇಕು. ಈಗ ನೋಡಿ, ಇದಕ್ಕೆ ಅರಿಶಿನ ಕುಂಕುಮ ಶ್ರೀಗಂಧದಿಂದ ಅಲಂಕಾರ ಮಾಡಿದ್ದಾಯಿತು. ನಾನು ಈ ಬಾರ್ಡ್ರ್ ಮೇಲೆ ಅರಿಶಿನ ಕುಂಕುಮ ಸಮೇತ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಮೇಲೇ ನಾವು ಈ ದೇವರನ್ನ ಪ್ರತಿಷ್ಠಾಪನೆ ಮಾಡ್ಕೋಬೇಕು. ನೋಡಿ, ರಂಗೋಲಿ ಮೇಲೆ ಈ ಫೋಟೋ ಇಟ್ಟ ನಂತರ ಈ ಮಹಾಲಕ್ಷ್ಮಿ ಫೋಟೋಕ್ಕೆ ನಾವು ಹಳದಿ ಮತ್ತು ಕೆಂಪು ಹೂವಿಂದ ಯಾವ ಹೂವಾದರೂ ತೊಗೋಬೋದು. ನಾನು ಸೇವಂತಿಗೆ ಹೂವು ಮತ್ತು ರೋಸ್ ಇರೋವಂಥ ಹೂವನ್ನೇ ತೊಗೊಂಡಿದ್ದೀನಿ. ಈಗ ಫೋಟೋಗೆ ಮುಡಿಸ್ತಾ ಇದ್ದೀನಿ. ಹಾಗೆ ಜೊತೆಯಲ್ಲಿ ನಾವು ಏನು ಕುಬೇರ ರಂಗೋಲಿ ಹಾಕಿದ್ದೀವೋ ಆ ರಂಗೋಲಿಗೂ ಕೂಡ ನಾವು ಹೂವಿಂದ ಅಲಂಕಾರ ಮಾಡ್ಕೋಬೇಕು.
ನೋಡಿ, ಫೋಟೋಗೆಲ್ಲ ಹೂ ಮುಡಿಸಿದ್ದಾಯಿತು. ಅದರ ನಂತರ ನಾನು ನಿಮಗೆ ಕುಬೇರ ದೀಪದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತಾ ಇದ್ದೀನಿ. ನೋಡಿ, ಕುಬೇರ ದೀಪ ಅಂತಂದರೆ ಈ ರೀತಿ ಇರುತ್ತೆ, ಸುತ್ತ ಡಿಸೈನ್ಸ್ ಇರುತ್ತೆ, ಅದ್ರ ಕೆಳಗೆ ನೋಡಿ ಮಂಟಪ ಟೈಪ್ ಇರುತ್ತೆ. ಈ ಥರ ದೀಪನೇ ನೀವು ತಗೋಬೇಕಾಗುತ್ತೆ. ದೀಪ, ಈ ಕುಬೇರ ದೀಪನ ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಮಾತ್ರ ಇಡೋ ಹಾಗೆ ಇಲ್ಲ. ನಿಮ್ಮನೇಲಿ ಹಿತ್ತಾಳೆ ತಟ್ಟೆಲ್ಲೇ ಇಡಬೇಕು, ಯಾವುದೇ ಕಾರಣಕ್ಕೂ ಸ್ಟೀಲ್ ಉಪಯೋಗಿಸ್ಕೊಳಕ್ಕೆ ಹೋಗಬೇಡಿ. ಹಿತ್ತಾಳೆ ಇಲ್ಲ ಅಂದರೂ ಪರವಾಗಿಲ್ಲ, ಒಂದು ವಿಳ್ಯದೆಲೆ ಕೆಳಗಾದ್ರೂ ಇಡಬೇಕಾಗುತ್ತೆ, ಇಲ್ಲಾಂದರೆ ಮಾವಿನ ಎಲೆ ಅಥವಾ ಬಾಳೆ ಎಲೆ ಕೆಳಗಾದರೂ ಇಡಬೇಕು. ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಮಾತ್ರ ಇಡೋದಕ್ಕೆ ಹೋಗಬೇಡಿ. ಹಾಗೆಯೇ ನಾವು ಈ ದೀಪ ಪ್ರತಿಷ್ಠಾಪನೆ ಮಾಡಬೇಕಾದ್ರೂ ಅಷ್ಟೇ, ತುಂಬ ವಿಧಿಗಳು ವಿಧಾನಗಳಿರ್ತವೆ. ನೋಡಿ, ಆ ಪ್ಲೇಟಿಗೆ ನಾನು ಅರಿಶಿನ ಕುಂಕುಮ ಮತ್ತು ಶ್ರೀಗಂಧ ಹಚ್ಕೊಳ್ತಾ ಇದ್ದೀನಿ. ಹಾಗೆ ದೀಪಕ್ಕೂ ಕೂಡ ನಾವು ಅದೇ ರೀತಿಯೇ ಹಚ್ಕೋಬೇಕಾಗುತ್ತೆ. ನೆಕ್ಸ್ಟ್ ನೋಡಿ, ಹಿತ್ತಾಳೆ ಪ್ಲೇಟಿಗೆ ಅರಿಶಿನ ಕುಂಕುಮ ಶ್ರೀಗಂಧ ಹಚ್ಚಿದ ನಂತರ ಆ ಪ್ಲೇಟೊಳಗೆ ಒಂದು ಸ್ವಲ್ಪ ಅಕ್ಷತೆ ಹಾಕ್ಕೋಬೇಕು. ಅದರ ನಂತರ ಒಂದು ಬೆಳ್ಳಿಕಾಯಿನ ಹಾಕ್ಕೋಬೇಕು. ಬೆಳ್ಳಿಕಾಯಿನ ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ, ಇದ್ರ ಮೇಲೆ ಒಂದು ಲಕ್ಷ್ಮಿ ವಿಗ್ರಹ ಕೂಡ ಇದೆ. ಆದರೆ ಯಾವುದೇ ರೀತಿಯೇ ಇರಬೇಕು ಆ ಥರ ಏನಿಲ್ಲ, ಒಂದು ಯಾವುದಾದ್ರೂ ಒಂದು ಬೆಳ್ಳಿಕಾಯಿನಾದರೂ ನಡೆಯುತ್ತೆ ಮನೇಲಿರೋದಂಥದ್ದು. ಅದಕ್ಕೆ ಈಗ ಸ್ವಲ್ಪ ಅರಿಶಿನ ಕುಂಕುಮ ಹಚ್ತಾ ಇದ್ದೀನಿ. ಅದ್ರ ನಂತರ ನಾನು ಲಕ್ಷ್ಮೀಕಾಯಿನ ನಾನು ಹಿತ್ತಾಳೆ ಪ್ಲೇಟೊಳಗೆ ಇಡ್ತಾ ಇದ್ದೀನಿ. ಅದ್ರ ನಂತರ ನಾವು ಆ ಕುಬೇರ ದೀಪ ನಾವೇನು ರೆಡಿ ಮಾಡ್ಕೊಂಡಿರ್ತೀವೋ ಅದನ್ನು ನಾವು ಇಡಬೇಕಾಗುತ್ತೆ. ನೋಡಿ, ಈಗ ಈ ಕುಬೇರ ದೀಪಕ್ಕೆ ನಾನು ಅರಿಶಿನ ಕುಂಕುಮ ಶ್ರೀಗಂಧದಿಂದ ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಿಮಗೆ ಕಾಣಿಸ್ತಾ ಇರ್ಬೋದು, ದೀಪದ ಮೇಲ್ಭಾಗದಲ್ಲಿ ಅಷ್ಟೇ ಅಲ್ಲ, ನೋಡಿ, ಈ ದೀಪ ತುದಿಯಲ್ಲಿ ನಾವೇನು ದೀಪ ಹಚ್ತೀವೋ ಅದ್ರ ಕೆಳಭಾಗದಲ್ಲೂ ಕೂಡ ನಾವು ಸ್ವಲ್ಪ ಅರಿಶಿನ ಕುಂಕುಮ ಹಚ್ಕೋಬೇಕಾಗುತ್ತೆ. ಅದೇ ರೀತಿಯೇ ನಾನು ಮತ್ತೊಂದು ದೀಪಕ್ಕೂ ಕೂಡ ರೆಡಿ ಮಾಡಿಟ್ಕೊಳ್ತಾ ಇದ್ದೀನಿ. ನೋಡಿ, ಕುಬೇರ ದೀಪ ಕೂಡ ರೆಡಿ ಆಯಿತು. ನೆಕ್ಸ್ಟ್ ಈಗ ಎರಡು ವಿಳೆದೆಲೆ ತೊಗೊಂಡಿದ್ದೀನಿ, ಅದಕ್ಕೆ ನಾನು ಒಂದು ಕಾಯಿನ್ ಇಡ್ತಾ ಇದ್ದೀನಿ, ಹಾಗೆ ಎರಡು ಬಟ್ಲಡಿಕೆ ಇಡ್ತಾ ಇದ್ದೀನಿ, ಹಾಗೆನೇ ಒಂದು ಆ್ಯಪಲ್ ಇಡ್ತಾ ಇದ್ದೀನಿ. ನೀವು ಯಾವುದು ಫ್ರೂಟ್ಸ್ ಬೇಕಾದ್ರೆ ಇಡ್ಬೋದು, ಬಾಳೆಹಣ್ಣು ಬೇಕಾದರೆ ಯಾವ್ದು ಬೇಕಾದ್ರೂ ಇಟ್ಕೋಬೋದು. ನಾನು ಆ್ಯಪಲ್ ಇಡ್ತಾ ಇದ್ದೀನಿ. ಅದ್ರ ನಂತರ ನಾವು ಪ್ರಸಾದ ರೆಡಿ ಮಾಡ್ಕೋಬೇಕು. ನಾನು ಪ್ರಸಾದದ ಬಗ್ಗೆ ನಿಮ್ಗೆ ಹೇಳಲೇಬೇಕು. ನಾವು ಏಳು ದಿವಸ, ನಾವು ಏಳು ಗುರುವಾರ ಏನು ಪೂಜೆ ಮಾಡ್ತೀವೋ ಏಳು ಗುರುವಾರನೂ ಏನಾರ ಒಂದು ಪ್ರಸಾದ ನಾವು ಮಾಡ್ಕೊಳ್ಳೇಬೇಕು. ಮೊದಲನೇ ದಿವಸ ಮಾತ್ರ ಸಿಹಿ ಮಾಡಿ ತುಂಬಾ ಒಳ್ಳೆಯದು. ಹಾಗಾಗಿ ನಾನು ಬೆಲ್ಲದನ್ನು ಮಾಡಿ ಇಡ್ತಾ ಇದ್ದೀನಿ. ನಾನು ಆಲ್ರೆಡಿ ಬೆಲ್ಲದನ್ನು ತೋರಿಸಿದ್ದೀನಿ, ಹೆಸರುಬೇಳೆ ಪಾಯಸ ತೋರಿಸಿದ್ದೀನಿ, ಹೆಸರುಬೇಳೆ ಕೋಸಂಬರಿ ತೋರಿಸಿದ್ದೀನಿ, ಮೊಸರನ್ನ, ಹೀಗೆ ತುಂಬ ವೆರೈಟಿ ದೇವರಿ ಪ್ರಸಾದದ್ದು ನಾನು ವೀಡಿಯೋಗಳನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ನಾನು ಅದನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ನೋಡ್ಕೋಬೋದು. ಇವತ್ತಿನ ಪೂಜೆಗೆ ನಾನು ಬೆಲ್ಲದನ್ನು ಮಾಡಿ ಇಡ್ತಾ ಇದ್ದೀನಿ. ಹಾಗೆ ನೋಡಿ, ನಾನು ಈ ಕುಬೇರ ದೀಪಕ್ಕೆ ಬತ್ತಿಗಳನ್ನ ಇಡ್ತಾ ಇದ್ದೀನಿ. ಈ ದೀಪಗಳಿಗೆ ಬತ್ತಿ ಎರಡೆರಡು ಬತ್ತಿನ ಸೇರಿಸ್ಬಿಟ್ಟು ಇಡಬೇಕಾಗುತ್ತೆ. ಕೆಲವೊಬ್ಬರು ಒಂದು ಇಡ್ತಾರೆ, ಒಂದು ಯಾವಾಗಲೂ ಅಷ್ಟೇ, ಒಂದು ಇಡಕ್ಕೆ ಹೋಗಬಾರ್ದು, ಎರಡು ಬತ್ತಿಗಳನ್ನ ಇಡಬೇಕು. ಹಾಗೆ ಬತ್ತಿಗಳನ್ನ ನೀವು ಅಂಗಡಿಯಿಂದನ ತರಲಿ ಅಥವಾ ಮನೆಯಿಂದನ ಮಾಡಲಿ, ಅದನ್ನು ಸ್ವಲ್ಪ ಬಿಗಿಯಾಗಿ ಟೈಟಾಗಿರೋ ಥರ ನೀವು ವಸ್ತು ಇಟ್ಕೊಂಡಿರಬೇಕು. ಅದು ಬತ್ತಿ ಲೂಸ್ ಇದ್ದಷ್ಟೂ ಮನೆಗೆ ನಮಗೆ ಅದು ಒಳ್ಳೇದಾಗಲ್ಲ ಅಂತ ಒಂದು ಅರ್ಥ ಕೊಡುತ್ತೆ. ನೋಡಿ, ಬತ್ತಿ ಕೂಡ ಹಾಕಿದ್ದೀನಿ. ನೆಕ್ಸ್ಟ್ ಇವಾಗ ನಾನು ಆ ಬತ್ತಿ ಹಾಕಿದ ನಂತರ ಎಳ್ಳೆಣ್ಣೆ ಹಾಕ್ತಾ ಇದ್ದೀನಿ. ನೀವು ದೀಪಕ್ಕೆ ಜಾಸ್ತಿ ಎಳ್ಳೆಣ್ಣೆ ಉಪಯೋಗಿಸ್ಕೊಳ್ಳಿ, ಇಲ್ಲಾಂದರೆ ಕೊಬ್ಬರೆಣ್ಣೆ ಇದ್ರಂತೂ ಇನ್ನೂ ಒಳ್ಳೆಯದು, ಕೊಬ್ಬರೆಣ್ಣೆ ಉಪಯೋಗಿಸ್ಕೊಳ್ಳಿ. ಇಲ್ಲಾಂದರೆ ಬೆಸ್ಟ್ ಅಂದರೆ ತುಪ್ಪದ ಇತ್ತಂದರೆ ತುಪ್ಪನೂ ಉಪಯೋಗಿಸ್ಕೊಳ್ಳಿ. ತುಪ್ಪ ಎಲ್ಲರೂ ಉಪಯೋಗಿಸೋದಕ್ಕಾಗಲ್ಲ, ಹಾಗಾಗಿ ನಾನು ಎಳ್ಳೆಣ್ಣೆಯಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ನಾನೀಗ ಆಲ್ರೆಡಿ ಕುಬೇರ ದೀಪಕ್ಕೆ ನಿಮಗೆ ತೋರಿಸಿದ್ದೀನಿ ಯಾವ ರೀತಿ ಅಂತೇಳಿ. ಪ್ಲೇಟಿಗೂ ಕೂಡ ಅರಿಶಿನ ಕುಂಕುಮ ಹಚ್ಕೋಬೇಕು, ಕುಬೇರ ದೀಪಕ್ಕೂ ಕೂಡ ಹಚ್ಕೋಬೇಕು, ಕುಬೇರ ದೀಪ ಯಾವ ರೀತಿ ಇರುತ್ತೆ ಅಂತ ತೋರಿಸ್ಕೊಟ್ಟಿದ್ದೀನಿ. ಹಾಗೆ ಒಂದು ಕಾಯಿ ನೀಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ, ಒಂದು ಬೆಳ್ಳಿಕಾಯಿ ನೀಡಬೇಕು. ಬೆಳ್ಳಿ ಬಂಗಾರ ಯಾವ್ದು ಬೇಕಾದ್ರೂ ಇಡ್ಬೋದು. ನಾನು ಬೆಳ್ಳಿಕಾಯಿನ ಹಿಡ್ದು ತೋರಿಸ್ತಾ ಇದ್ದೀನಿ. ಈಗ ಇದಕ್ಕೆ ಎಳ್ಳೆಣ್ಣೆ ಹಾಕ್ತಾ ಇದ್ದೀನಿ ನಾನು. ನೋಡಿ, ದೀಪಕ್ಕೆ ಎಣ್ಣೆ ಹಾಕಿದ್ದಾಯಿತು, ದೀಪಗಳು ರೆಡಿ ಆಯಿತು. ನೆಕ್ಸ್ಟ್ ಇವಾಗ ಧೂಪ ಹಚ್ಬೇಕಾಗುತ್ತೆ. ನೋಡಿ, ಒಂದು ಧೂಪ ಕೂಡ ರೆಡಿ ಮಾಡಿ ಇಡ್ತಾ ಇದ್ದೀನಿ. ಇದು ಎಲ್ಲ ಗ್ರಂಥಿಗೆ ಅಂಗಡಿಗಳಲ್ಲೂ ಸಿಗುತ್ತೆ. ಮೇಯ್ನ್ ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದರೆ, ನೀವು ಮಂಗಳಾರತಿ ಮಾಡಬೇಕಾದ್ರೆ ಕರ್ಪೂರದ ಆರತಿನೇ ಮಾಡ್ಕೋಬೇಕು. ಹಾಗೆ ನಾನು ಅದನ್ನು ಯಾವ ರೀತಿ ಹಚ್ಚಬೇಕು ಅಂತೇಳಿ ನಿಮ್ಗೆ ಈಗ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ನಾನು ಆಲ್ರೆಡಿ ಎರಡು ದೀಪ ಕೂಡ ಹಚ್ಚಿಟ್ಟಿದ್ದೀನಿ. ಅದಕ್ಕೆ ಇವಾಗ ನಾವು ಒಂದು ನಾನು ಗಂಧದ ಕಡ್ಡಿ ತೊಗೊಂಡಿದ್ದೀನಿ, ಅಂದರೆ ಅಗರಬತ್ತಿ ತೊಗೊಂಡಿದ್ದೀನಿ. ಅಗರಬತ್ತಿಯಿಂದನೇ ನೀವು ಈ ಕುಬೇರ ದೀಪ ಹಚ್ಚಬೇಕು. ನೀವು ಮ್ಯಾಚ್ ಬಾಕ್ಸಿಂದ ಹಚ್ಚಿದ್ರೆ ಏನಾಗುತ್ತಪ್ಪ ಅಂತಂದರೆ, ಮ್ಯಾಚ್ ಬಾಕ್ಸಿಂದ ಹಚ್ಚೋದ್ರಿಂದ ಶನಿದೋಷ ಬರುತ್ತೆ. ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಮ್ಯಾಚ್ ಬಾಕ್ಸ್ ಉಪಯೋಗಿಸ್ಕೊಳಕ್ಕೆ ಹೋಗಬೇಡಿ. ನೀವು ಗಂಧದ ಕಡ್ಡಿ ಅಂದರೆ ಅಗರಬತ್ತಿಯಿಂದನೇ ನೀವು ದೀಪ ಹಚ್ಚಿ ತುಂಬಾ ಒಳ್ಳೆಯದಾಗುತ್ತೆ. ಹಾಗೆ ನಾವು ಈ ದೀಪ ಹಚ್ಚಬೇಕಾದ್ರೆ ನಮ್ಮ ಮೇಯ್ನ್ ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದರೆ, ನೀವು ದುರ್ಗಾ ಕವಚ ಓದ್ಕೋಬೇಕು. ದುರ್ಗಾ ಕವಚ ಮನೇಲಿ ಇಲ್ಲ ಅಂದರೂ ಪರವಾಗಿಲ್ಲ, ಮಹಾಲಕ್ಷ್ಮಿಯೇ ನಮಃ ಅಂತ ಹೇಳಿ 108 ಸರಿ ನೀವು ಹೇಳ್ಕೋಬೇಕಾಗುತ್ತೆ. ಇಲ್ಲ ಅಂತ ಅಂದರೆ ಓಂ ಕುಬೇರಾಯ ನಮಃ, ಓಂ ಕುಬೇರಾಯ ನಮಃ ಅಂತ ಹೇಳಿ ನೀವು 3 ಸರಿ ಆದರೂ ಸರಿ, ಅಥವಾ 108 ಸರಿನಾದ್ರೂ ನೀವು ಹೇಳ್ಕೋಬೇಕಾಗುತ್ತೆ. ಹಾಗೆಯೇ ನೀವು ಈ ಶ್ಲೋಕ ಹೇಳ್ಕೊಂಡ್ಬಿಟ್ಟು ನೀವು ದೀಪ ಹಚ್ಚಿಬಿಟ್ಟು ನೀವು ಕರ್ಪೂರದ ಆರತಿ ಮಾಡಿ ತುಂಬಾ ಒಳ್ಳೆಯದಾಗುತ್ತೆ. ಹಾಗೆಯೇ ದೀಪ ಹಚ್ಚಿದ ನಂತರ ನೀವು ದೀಪಕ್ಕೆ ಅಕ್ಷತೆ ಹಾಕೋದನ್ನು ಮಾತ್ರ ಮರಿಬೇಡಿ. ಅಕ್ಷತೆ ಹಾಕೋದ್ರಿಂದ ತುಂಬಾನಂದರೆ ತುಂಬಾ ಒಳ್ಳೆಯದಾಗುತ್ತೆ. ಹಾಗೆಯೇ ಈ ದೀಪ ಯಾವ ದಿಕ್ಕಲ್ಲಿ ಹಚ್ಚಿಡ್ಬೇಕಪ್ಪ ಅಂತಂದರೆ ಉತ್ತರ ದಿಕ್ಕಿನಲ್ಲಿ ಹಚ್ಚಿಡಬೇಕು. ಉತ್ತರ ದಿಕ್ಕಿನಲ್ಲಿ ದೀಪ ಹಚ್ಚಿಡೋದ್ರಿಂದ ತುಂಬ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ, ಆರ್ಥಿಕ ಪರಿಸ್ಥಿತಿ ಕೂಡ ಸುಧಾರಿಸುತ್ತೆ, ಜೊತೆಯಲ್ಲಿ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಕಡಿಮೆ ಆಗಿ ತುಂಬಾ ಪಾಸಿಟಿವ್ ಎನರ್ಜಿ ಬರ್ತಾ ಹೋಗುತ್ತೆ. ಹಾಗಾಗಿ ನೀವು ಇದು ಮರ್ಯಾದಕ್ಕೆ ಹೋಗಬೇಡಿ. ಹಾಗೆಯೇ ಗುರುವಾರ ಲಕ್ಷ್ಮೀ ವಾರ ಆಗಿರೋದ್ರಿಂದ ಹಾಗಾಗಿ ನಾವು ಈ ಕುಬೇರ ಪೂಜೆನ ಅಂದರೆ ಲಕ್ಷ್ಮೀ ಪೂಜೆನ ನಾವು ಗುರುವಾರನೇ ಮಾಡ್ಕೋಬೇಕು ಸಂಜೆ ಹೊತ್ತು.
ಹಾಗೆಯೇ ನಿಮಗೆ ತುಂಬ ಈ ಪೂಜೆ ಮಾಡೋದು ಏನಕ್ಕಪ್ಪ ಅಂತಂದರೆ ತುಂಬ ಎಕನಾಮಿಕಲಿ ಪ್ರಾಬ್ಲಮ್ ಆಗಿಬಿಟ್ಟಿರುತ್ತೆ, ಅಂದರೆ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿರುತ್ತೆ, ತುಂಬ ಜನಕ್ಕೆ ದುಡ್ಡು ಕೊಟ್ಟಿದ್ದು ವಾಪಸ್ ಬರ್ತಿರಲ್ಲ, ಮಕ್ಕಳ ವಿದ್ಯಾಭ್ಯಾಸ ಅಲ್ಲಲ್ಲಿಗೆ ನಿಂತೋಗ್ಬಿಟ್ಟಿರುತ್ತೆ, ಪ್ರತಿಯೊಂದು ಆಮೇಲೆ ತುಂಬ ಜನಕ್ಕೆ ಮದುವೆ ಆಗ್ತಿರಲ್ಲ, ಇದೆಲ್ಲ ಪ್ರತಿಯೊಂದು ಸಮಸ್ಯೆಗಳು ನಿಮಗೆ 7 ವಾರದೊಳಗೆ ಸಾಕಷ್ಟು ಮಟ್ಟಿಗೆ ಪರಿಹಾರ ಆಗುತ್ತೆ. ನೀವು ಮಾಡಿ ನೋಡಿ, ನೀವು ಮಾಡಿದ ನಂತರ ನನಗೆ ಒಂದು ಮೆಸೇಜ್ ಹಾಕಿ ನಿಮಗೆ ಹೇಗೆ ಅನಿಸ್ತಾ ಇದೆ ಅಂತ ಹೇಳಿ. ನೀವು ಖಂಡಿತವಾಗ್ಲೂ ನಿಮಗೆ ಈ ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ, 7 ಗುರುವಾರ ಮರೆಯೋದಕ್ಕೆ ಹೋಗಬೇಡಿ, ಪೂಜೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ. ಹಾಗೆಯೇ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಕುಬೇರ ಪೂಜೆ ಯಾವ ರೀತಿ ಮಾಡೋದಂತ ತೋರಿಸಿದ್ದೀನಿ. ನೆಕ್ಸ್ಟು ನಾನು ವೀಡಿಯೋಗಳಲ್ಲಿ ಗುರುನಳ್ಳಿ ಲಕ್ಷ್ಮಿ ಮಹಾಲಕ್ಷ್ಮಿ ಪೂಜೆ, ರಥದ ಪೂಜೆ ಮಾಡೋದು ಹೇಗೆ, ತುಂಬ ವಿಷಯಗಳನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಆಮೇಲೆ ವಾಸ್ತುದೋಷ ನಿವಾರಣೆ ಮಾಡೋದು ಹೇಗೆ, ಹೀಗೆ ಕೆಲವೊಂದು ವಿಷಯಗಳನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಹಾಗೆ ಫ್ರೆಂಡ್ಸ್, ನನಗೆ ತೋರಿಸಿರುವಂಥ ಕುಬೇರ ಪೂಜೆ ನಿಮಗೆ ಹೇಗೆ ಅನಿಸ್ತು ಅಂತೇಳಿ ನನಗೆ ವೀಡಿಯೋಗಳಲ್ಲಿ ನನಗೆ ಒಂದು ಕಮೆಂಟ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಪ್ಲೀಸ್ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.